ಜಾಲಕೃತಿಯನ್ನ ಬಳಸಿ ಬಾಕ್ಸ್ನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಈ ಒಂದು ಜಾಲಕೃತಿಯನ್ನ ಅಂದ್ರೆ ನೆಟ್ ಪಾಲಿಹೈಡ್ರಾನ್ ಬಳಸಿ ನಾವು ಈ ಒಂದು ಬಾಕ್ಸ್ನ ಅಂದರೆ ಅಂದ್ರೆ ಈ ಆಯತಗನ ಇದು ಒಂದು ಆಯತಗನ ಈ ಒಂದು ಆಯತಗನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಈಗ ಈ ಒಂದು ಆಯತಗನವನ್ನು ಗಮನಿಸಿ ಈ ಒಂದು ಆಯತಗನವನ್ನು ಗಮನಿಸಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ಎಷ್ಟು ಭಾಗಗಳು ಸಿಗತ್ತೆ ಅಂತ ಸರಿ ಯೋಚನೆ ಮಾಡಿ ನಮ್ಗೆ ಆಗಲೇ ಗೊತ್ತಿದೆ ಆರು ಭಾಗಗಳು ಇಲ್ಲಿ ನಮಗೆ ಸಿಗತ್ತೆ ಆರ್ ಫೇಸಸ್ ಸಿಕ್ಸ್ ಫೇಸಸ್ ನಮಗೆ ಸಿಗುತ್ತೆ ನೋಡಿ ಇದು ಮೊದಲನೇ ಫೇಸ್ ನಮಗೆ ಸಿಕ್ಸ್ ಫೇಸಸ್ ಸಿಗುತ್ತೆ ಆ ಸಿಕ್ಸ್ ಫೇಸ್ ಫೇಸಸ್ಸಲ್ಲಿ ಈಗ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಮೊದಲನೆಯ ಒಂದು ಫೇಸ್ ಆಗಿದೆ ಇದು ಫಸ್ಟ್ ಫೇಸ್ ಇನ್ನು ಎರಡನೇ ಫೇಸನ್ನು ನಾವು ನೋಡೋದಾದರೆ ಈ ಒಂದು ಇದನ್ನು ತೆಗೆದುಕೊಂಡಾಗ ಈ ಭಾಗದಿಂದ ನಮಗೆ ಇದು ಒಂದು ಎರಡನೇ ಫೇಸ್ ಕಂಡು ಬರುತ್ತೆ ಮತ್ತು ಮೂರನೇ ಫೇಸನ್ನು ನಾವು ಅದೇ ರೀತಿ ನೋಡೋದಾದರೆ ಇಲ್ಲಿ ಈ ಒಂದು ಭಾಗದಿಂದ ಇಲ್ಲಿ ಮೂರನೇ ಫೇಸನ್ನು ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಈ ಥರ ಬಂದು ನಮಗೇನಾಗ್ತಾ ಏನಾಗ್ತಾ ಹೋಗುತ್ತೆ ಮುಂದಿನ ಒಂದು ಇದು ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಮತ್ತೊಂದು ಫೇಸಲ್ಲಿ ನಾವು ನೋಡ್ತಾ ಹೋಗ್ಬೋದು ಒಟ್ಟು ನಮಗೆ ಇಲ್ಲಿ ಆರು ಫೇಸ್ಗಳು ಆರು ಫೇಸಸ್ ನಮಗೆ ಸಿಗ್ತಾ ಹೋಗುತ್ತೆ ಆರು ಫೇಸಸ್ ಸಿಗ್ತಾ ಹೋಗೋದ್ರಿಂದ ಆರು ಮುಖಗಳಿರುತ್ತೆ ಈ ಆರು ಮುಖಗಳನ್ನು ನಾವು ಬಿಡಿಸ್ಕೊಂಡು ನಾವು ಈ ಒಂದು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕು ಈ ಹಿಂದಿನ ವಿಡಿಯೋದಲ್ಲಿ ಇದರ ಮೇಲ್ಮೈ ವಿಸ್ತೀರ್ಣ ಈ ಒಂದು ರೇಖಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಿದಿದ್ದೇವೆ ಈಗ ಆ ಜಾಲಾಕೃತಿಯನ್ನ ಅಂದ್ರೆ ಇದನ್ನ ಸಪ್ರೇಟ್ ಸಪ್ರೇಟ್ ಆಗಿ ಬಿಡಿಸಿಕೊಂಡು ನಾವು ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಬನ್ನಿ ಈಗ ನಾವು ಇದನ್ನ ಸಪ್ರೇಟ್ ಆಗಿ ಬಿಡಿಸ್ಕೊಂಡಿದ್ದೇವೆ ನೋಡಿ ಮೇಲ್ಭಾಗ ಮೊದಲನೇ ಭಾಗ ಅಂತ ನಾವು ಇದನ್ನ ಮೊದಲನೇ ಭಾಗ ಇಲ್ಲಿ ಉದ್ದ ಇಪ್ಪತ್ತು ಅಗಲ ಹತ್ತು ಇದೆಷ್ಟಿದೆ ಅಗಲ ಹತ್ತು ಸೆಂಟಿಮೀಟರ್ ಬಿಡಿಸಿದ ಮೇಲ್ಭಾಗ ಇದು ಇದರ ಕೆಳಗಡೆ ಭಾಗ ಇದರ ಒಂದು ಕೆಳಭಾಗ ಇದರ ಒಂದು ಕೆಳಭಾಗ ಈ ರೀತಿ ಮೂರಿದೆ ಇದೆ ಹೀಗೆ ಹತ್ತಿದೆ ಮೂರು ಮತ್ತೆ ಹತ್ತು ಇದು ಇದರ ಮೇಲ್ ಭಾಗ ಈ ಒಂದು ಭಾಗ ಇದು ಮೊದಲನೇ ಭಾಗ ಇದು ಎರಡನೇ ಭಾಗ ಇದು ಮೂರನೇ ಭಾಗ ಇದು ನಾಲ್ಕನೇ ಭಾಗ ಇದು ಐದನೇ ಭಾಗ ಮತ್ತು ಇದು ಆರನೇ ಭಾಗ ಈಗ ನಾವು ಮೊದಲಿಗೆ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಈ ಒಂದು ಭಾಗದಲ್ಲಿ ಈ ಒಂದು ಭಾಗದ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಈ ಒಂದು ಏನು ಈ ನಾಲ್ಕು ಭಾಗದ ವಿಸ್ತೀರ್ಣವನ್ನು ಮೊದಲು ಕಂಡಿಡ್ಕೊಳ್ಬೇಕು ನಾಲ್ಕು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ನಾವೇನು ಮಾಡ್ಕೋಬೇಕು ಇದು ಪಾದ ಸಾಮಾನ್ಯವಾಗಿ ನಾವು ಗಮನಿಸಿ ಪಾದ ಟೋಟಲಿ ಹತ್ತೇ ಇದೆ ಇದು ಹತ್ತು ಪಾದ ಪಾದ ಟೋಟಲಿ ಹತ್ತಿದೆ ಹತ್ತು ಇಂಟು ಎತ್ತರವನ್ನು ಎಲ್ಲ ಟೋಟ್ಲಿ ಕೂಡ್ಕೊಳ್ಳಿ ಎತ್ತರವನ್ನು ಟೋಟ್ಲಿ ಕೂಡ್ಕೊಳ್ಳಿ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಇಪ್ಪತ್ತು ನಲವತ್ತ್ಮೂರು ಪ್ಲಸ್ ಮೂರು ನಲವತ್ತ ಆರು ಟೋಟಲಿ ನಲವತ್ತಾರು ಆಯಿತು ಈಗ ಇದನ್ನು ಗುಣಿಸ್ಕೊಳ್ಳಿ ಹತ್ತು ಇಂಟು ನಲವತ್ತಾರು ಎಷ್ಟಪ್ಪ ಅಂದರೆ ನಾನ್ನೂರ ಅರವತ್ತು ಚದರ ಸೆಂಟಿಮೀಟರ್ ಆಯಿತು ಇದು ನಾಲ್ಕು ಪೋರ್ಷನ್ದ ಮಾತ್ರ ಒಂದು ಎರಡು ಮೂರು ನಾಲ್ಕು ಪೋರ್ಷನ್ ಇನ್ನು ಉಳಿದಿರ್ತಕ್ಕಂಥ ಎರಡು ಪೋರ್ಷನ್ ಎಲ್ಲಿದೆ ಆ ಎರಡು ಪೋರ್ಷನ್ದು ಎಷ್ಟಪ್ಪ ಅಂದರೆ ಇಪ್ಪತ್ತು ಇಂಟು ಮೂರು ಇಪ್ಪತ್ತ್ಮೂರಲ್ಲಿ ಅರವತ್ತು ಅಂದರೆ ಅರವತ್ತು ಚದರ ಸೆಂಟಿಮೀಟರ್ ಈ ಭಾಗದಾದರೆ ಅರವತ್ತು ಚದರ ಸೆಂಟಿಮೀಟರ್ ಈ ಭಾಗದಾದರೆ ಈ ಭಾಗದ್ದು ಸಹ ಸೇಮ್ ಇದು ಇಪ್ಪತ್ತು ಇದು ಮೂರು ಇಪ್ಪತ್ತು ಮೂರು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತು ಇಂಟು ಮೂರು ಅರವತ್ತು ಅರವತ್ತು ಚದರ ಸೆಂಟಿಮೀಟರ್ ಅರವತ್ತು ಚದರ ಸೆಂಟಿಮೀಟರ್ ಆಯಿತು ಈಗ ಟೋಟಲಿ ಕೂಡ್ಕೊಳ್ಳಿ ಕೂಡ್ಕೊಂಡಾಗ ಆರು ಮೂರ್ಲ ಹದಿನೆಂಟು ಒಂದು ಐದು ನೂರ ಎಂಬತ್ತು ಚದರ ಸೆಂಟಿಮೀಟರ್ ಅಂದರೆ ಈ ಒಂದು ಜಾಲಾಕೃತಿಯನ್ನು ಬಳಸಿ ಈ ಒಂದು ಬಾಕ್ಸ್ನ ಮೇಲ್ಮೈ ವಿಸ್ತೀರ್ಣ ಕಂಡ ಅಂದರೆ ಈ ಒಂದು ಬಾಕ್ಸ್ನ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಐದುನೂರ ಎಂಬತ್ತು ಚದರ ಸೆಂಟಿಮೀಟರ್ ಏರಿಯಾ ಆಫ್ ಎ ಬಾಕ್ಸ್ ಇಸ್ ಈಕ್ವಲ್ ಟು ಐದು ನೂರ ಎಂಬತ್ತು ಚದರ ಸೆಂಟಿಮೀಟರ್ ಇದನ್ನು ನಾವು ಬಿಡಿಸ್ಕೊಂಡು ಪ್ರತಿಯೊಂದು ಭಾಗವನ್ನು ಸಪ್ರೇಟಾಗಿ ಈ ರೀತಿ ಬಿಡಿಸಿದ್ದೇವೆ ಪ್ರತಿಯೊಂದು ಭಾಗವನ್ನು ಸಪ್ರೇಟಾಗಿ ಬಿಡಿಸಿದಾಗ ನಮಗೆ ಆವಾಗಲೂ ಸಹ ಅಷ್ಟೇ ಒಂದು ವಿಸ್ತೀರ್ಣ ಬರುತ್ತೆ ಈ ರೀತಿ ನಾವು ಸುಲಭವಾಗಿ ಜಾಲಕೃತಿಯನ್ನು ಬಳಸಿ ಬಾಕ್ಸ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ